ನಾವು 10ನೇ ತರಗತಿಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿಯರು ಇವರು ನಮ್ಮ ಸ್ನೇಹಿತರು ನಾವು ಈ ವರ್ಷ ನಡೆಯುತ್ತಿರುವ ಬಹುವಾಕ್ಯ ಪ್ರಶ್ನೆ ಹಾಗೂ ಗ್ರೇಡ್ ಕೊಡುವ ನಿರ್ಧಾರವನ್ನು ತೆಗೆದುಕೊಂಡ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸಬೇಕಾಗಿ ನಾವು ಕೋರುತ್ತೇವೆ ನಾವು ಕಷ್ಟಪಟ್ಟು ಹಗಲು ರಾತ್ರಿ ಅನ್ನದು ಓದಿದ್ದೇವೆ ನಾವು ಕಳೆದ 8 ತಿಂಗಳಿಂದ ನಾವು ಓದ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ನಾವು ಓದ್ತಾ ಇದ್ದೀವಿ ಒಂದು ತಿಂಗಳು ಲಾಕ್ಡೌನ್ ಆದಾಗ ನಮ್ಮ ಮನೆಯಲ್ಲೇ ಓದ್ತಾ ಇದ್ದೀವಿ ನಾವು ಯೂಟ್ಯೂಬ್ ಗೂಗಲ್ ಎಲ್ಲ ಸರ್ಚ್ ಮಾಡಿ ನಾವು ಸ್ಟಡಿ ಎಲ್ಲ ಪ್ರಿಪೇರ್ ಮಾಡಿದ್ದೀವಿ ರೀ ಮತ್ತು ನಮ್ಮ ಟೀಚರ್ಸು ಆನ್ಲೈನ್ ಆಫ್ಲೈನ್ ಸೀರೀಸ್ ನಡೆಸಿದ್ದಾರೆ ನಮ್ಮ ಕ್ಲಾಸು ನಡೆಯುತ್ತಿದ್ದೇವೆ ರೀ ಮತ್ತು ಇದು 40 ಮಾರ್ಕ್ಸಿನ ಬಹುವಾಕ್ಯ ಪ್ರಶ್ನೆ ಪತ್ರಿಕೆ ನಮಗೆ ಸರಿಯಾಗಿ ಅನುಕೂಲ ಆಗಂಗಿಲ್ಲ ನಮ್ಮಂಥ ಎಷ್ಟೋ ವಿದ್ಯಾರ್ಥಿನಿಯರು ಟ್ಯಾಲೆಂಟೆಡ್ ಅದಾರ ರೀ ಅವ್ರ ಟ್ಯಾಲೆಂಟ್ ಸರಿಯಾಗಿ ವೆರಿಫೈ ಆಗಬೇಕಾದ್ರೆ ಪರ್ಸೆಂಟೇಜ್ ಮತ್ತು ಲಿಖಿತ ಎಕ್ಸಾಮ್ ಕಂಪಲ್ಸರಿ ಬೇಕೇ ಬೇಕು ರೀ ಈ ಗ್ರೇಡ್ ಮೇಲೆ ಯಾವುದೂ ಟ್ಯಾಲೆಂಟ್ ಸರಿಯಾಗಿ ವೆರಿಫೈ ಆಗಲ್ಲ ರೀ ಮತ್ತು ನಮ್ಮ ಫ್ಯೂಚರ್ ಡಿಸಿಷನ್ ಇದು ಸರಿಯಾಗಿ ತೊಗೋಬೇಕಂದ್ರೆ ಅದು ರೈಟ್ ರಿಟನ್ ಎಕ್ಸಾಮ್ ಇರಬೇಕು ರೀ ಇದು ಬಹುವಾಕ್ಯ ಎಕ್ಸಾಮ್ ನಮ್ಮ ಫ್ಯೂಚರ್ ಸರಿಯಾಗಿ ಡಿಸೈಡ್ ಮಾಡೋಂಗಿಲ್ಲ ರೀ ನಮ್ಮ ಟ್ಯಾಲೆಂಟ್ ಸರಿಯಾಗಿ ವೆರಿಫೈ ಆಗಂಗಿಲ್ಲ ರೀ ಇದು ನಮಗೆ ಅನ್ಯಾಯ ಆಗುತ್ತೆ ರೀ ಯಾಕಂದ್ರೆ ನಾವು ಓದಿದ್ದೀವಿ ಕಷ್ಟಪಟ್ಟು ನಮ್ಮ ಟೀಚರ್ಸು ಮತ್ತು ನಾವು ನಮ್ಮ ಸಂಸ್ಥೆ ಎಲ್ಲ ಹಾಕಿದ ಪ್ರಯತ್ನ ಎಲ್ಲ ವ್ಯರ್ಥವಾಗುತ್ತೆ ನಾವು ಆದ ಕಾರಣ ನಾವು ಶಿಕ್ಷಣ ಸಚಿವರಿಗೆ ಮನವಿ ಮಾಡ್ತೀವಿ ನಮಗೆ 500 ಮಾರ್ಕ್ಸಿಂದ ಲಿಖಿತ ಎಕ್ಸಾಮ್ ಇಡ್ರಿ ಹಿಂದಿನ ಪ್ಯಾಟರ್ನ್ ನಮ್ಮ ಸೀನಿಯರ್ಸು ಕೊರೋನಾ ಟೈಮ್ದಾಗೂ ಹೋದ ವರ್ಷ ಇಟ್ಟಿದ್ದೀರಿ ನಮಗೂ ಈ ವರ್ಷ ಇಡ್ರಿ ನಮಗೆ ಕರೋನಾದ ಭಯವಿಲ್ಲ ನಮಗೆ ನಿಮ್ಮ ಮೇಲೆ ನಂಬಿಕೆ ಐತ್ರಿ ನಮಗೂ ನಮ್ಮ ಮೇಲೆ ನಂಬಿಕೆ ಐತ್ರಿ ನಾವು ಬರದೇ ಬರಿತೀವಿ ರೀ ನಮಗೆ ಯಾವ ಕರೋನಾದು ಯಾವುದು ಭಯ ಇಲ್ಲ ನಮಗೆ ಪರೀಕ್ಷೆ 500 ಮಾರ್ಕ್ಸಿಂದ ಲಿಖಿತನೇ ಇರಬೇಕಂತೇಳಿ ನಾವು ಶಿಕ್ಷಣ ಸಚಿವರಿಗೆ ಕೋರುತ್ತೇವೆ ನಿಮ್ಮ ಹೆಸರು ನಮ್ಮ ಹೆಸರು ತನುಜಾ ರಾಠೋಡ್ ರೀ ಎಷ್ಟನೇ ತೊಗೋತೀವಿ 10th ಕ್ಲಾಸ್ ಇಂದಿರಾ ಗರ್ಲ್ಸ್ ಹೈಸ್ಕೂಲ್ ರೀ